ನಾನು ಬರೀ ಕಥೆಗೋಸ್ಕರವಾಗಿ ಬರೆಯಲ್ಲ ನಾನು ಎಂಟರ್ಟೈನ್ಮೆಂಟ್ ಗೋಸ್ಕರವಾಗಿ ಬರೆಯೋದಿಲ್ಲ ಇವತ್ತು ನನ್ನ ಪುಸ್ತಕ ಮಾರ್ಕೆಟ್ ಗಳಿಗೆ ವ್ಯಾಪಾರವಾಗುತ್ತೆ ಅಂತ ಅನ್ನೋದು ನನಗೆ ಮುಖ್ಯ ಅಲ್ವೇ ಅಲ್ಲ ಇನ್ನೊಂದು 200 ವರ್ಷ ಕಳೆದ ಮೇಲೆ ಏನಾಗುತ್ತೆ ಈ ಪುಸ್ತಕ ಮೊಟ್ಟ ಮೊದಲನೆಯ ಮುಖ್ಯವಾದ ಕಾದಂಬರಿ ನಾನು ಬರೆದದ್ದು ಅಂದ್ರೆ ವಂಶವೃಕ್ಷ ನನಗೆ ಈ ಸಾಹಿತ್ಯದ ಶಕ್ತಿ ಕಲ್ಪನಾಶೀಲತೆ ನನ್ನ ತಾಯಿಯಿಂದ ಬಂದದ್ದು ಭಾವದ ದೃಷ್ಟಿಯಿಂದ ಸಂಗೀತದಲ್ಲಿ ಬರುವಂತ ತೀವ್ರವಾದ ಭಾವ ಸಾಹಿತ್ಯದಲ್ಲಿ ಬರೋದಿಲ್ಲ ನನ್ನ ಫಸ್ಟ್ ಲವ್ ಮ್ಯೂಸಿಕ್ ಏನೇ ಇದು ಬರಿಯಾ ಇದರ ಕಥೆ ಅಲ್ಲ ನಾನು ಬರಿತಾ ಇರೋದು ಸಂಗೀತವನ್ನ ಚಿತ್ರಿಸ್ತಾ ಇದ್ದೇನೆ ನಾನು ಅದು ಸಂಗೀತದ ಕಾದಂಬರಿ ಆಗಿದೆ ಬರಿ ಸಂಗೀತಗಾರನ ಕಾದಂಬರಿ ಅಲ್ಲ ಅವನು ಹೆಜ್ಜೆ ಇಟ್ಟ ಅಂತ ಅಂದ್ರೆ ಬೇಗ ಬೇಗ ಹೆಜ್ಜೆ ಇಟ್ಟ ಅಂತ ಇಲ್ಲಿ ಬರೋದೇ ಇಲ್ಲ ದ್ರುತದಲ್ಲಿ ಹೆಜ್ಜೆ ಇಟ್ಟ ಅಂತಲೇ ಇಲ್ಲಿ ನಾನು ಶಬ್ದ ಬಳಸಿರೋದು ನಮ್ಮ ಜೀವನದ ನಿಜ ಅನುಭವ ರಾ ಮೆಟೀರಿಯಲ್ ಅಷ್ಟೇನೇಯ ಈ ನಿಜ ಅನುಭವವನ್ನು ಇದ್ದಕ್ಕಿದ್ದಾಗೆ ಬರೆದ್ರೆ ಅದು ಕಲೆ ಆಗೋದಿಲ್ಲ ಕಲ್ಪನೆ ಮೂಲಕವಾಗಿ ಯಾವುದು ಬೆಳೆಯಿತೋ ಅದು ಮಾತ್ರವೇ ಕಾದಂಬರಿ ಕಲೆಯಾಗುವಂತದ್ದು ಬೈರಪ್ಪನವರದ್ದು ಇದುವರೆಗೆ 24 ಕಾದಂಬರಿಗಳು ಬಂದಿವೆ ಅವರ ಭಿತ್ತಿಯನ್ನು ಸೇರಿಸಿಕೊಂಡ್ರೆ 25 ಆಗುತ್ತೆ ಅದು ಕಥನದ ಪ್ರಕಾರಗಳನ್ನು ಮತ್ತು ಕಥನದ ಅದರ ಬಣಿಯನ್ನು ಬಹುಶಃ ಕುಮಾರ ವ್ಯಾಸನ ತರುವಾಯ ಅವರು ಹಾಗೆ ಬಳಸಿದವರು ನಮ್ಮಲ್ಲಿ ಯಾರೂ ಇಲ್ಲ ಇನ್ನು ಪದ್ಯ ನಾನು ಯಾತಕ್ಕೆ ಬರೆಯಕ್ಕೆ ಹೋಗಲಿಲ್ಲ ಅಂತ ಅಂದರೆ ಅದು ನನ್ನ ಮನೋಧರ್ಮದಕ್ಕೆ ಅದಲ್ಲ ನಾನು ಪದ್ಯ ಬರೆಯಕ್ಕೆ ಹೋಗಲಿಲ್ಲ ಆದರೆ ಏನಾಗುತ್ತೆ ಅಂತಂದರೆ ನನ್ನ ಮನಸ್ಸು ವಿಶಾಲವಾದ ಕಡೆಗೆ ಹೋಗುವಂಥದ್ದು ಹೀಗಾಗಿ ನಾನು ಕಾದಂಬರಿನೇ ಬರೆಯೋದಕ್ಕೆ ಶುರು ಮಾಡಿದೆ ಆ ವಿಸ್ತಾರ ಕಾದಂಬರಿಯಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ನಾನು ಪ್ರತಿಯನ್ನು ಓದಿಯನ್ನು ಸಮಾಜ ಉದ್ಧಾರ ಮಾಡ್ತೀನಿ ರಾಜಕೀಯ ಕ್ರಾಂತಿ ಮಾಡ್ತೀನಿ ಎಕನಾಮಿಕ್ ಇದನ್ನು ಬದಲಾಯಿಸ್ಬಿಡ್ತೀನಿ ಅನ್ನೋದೆಲ್ಲನ ಸುಳ್ಳು ಅದು ಯಾವ ಕೃತಿಯಿಂದಲೂ ಆಗಲ್ಲ ನನ್ನ ಕೃತಿಯನ್ನು ಓದೋದ್ರಿಂದ ನಿಮ್ಮ ಅನುಭವದ ಸೂಕ್ಷ್ಮತೆ ಸಂಸ್ಕಾರಗೊಳ್ಳುತ್ತೆ ಕರ್ನಾಟಕಕ್ಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಮೊದಲ ಲೇಖಕರು ಭೈರಪ್ಪನವರು ಭೈರಪ್ಪನವರನ್ನ ಕುರಿತು ಇದುವರೆಗೆ 25 ಗ್ರಂಥಗಳು ಬಂದಿವೆ ರಂಗದಲ್ಲಿ ಯಾಕರದು